ವೆಲ್ಕಮ್ ಟು ರಾಧಾ ಚಾನೆಲ್. ನಾನಿವತ್ತು ದಾಸವಾಳ ಎಲೆದ್ದು ದೋಸೆ ಮಾಡಿ ತೋರಿಸ್ತಾ ಇದ್ದೆ. ಇದರ ಆರೋಗ್ಯ ಅಷ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಫ್ರೆಂಡ್ಸ್. ಇದು ಈಗ ನಮಗೆ ಈ ಕೆಟ್ಟ ಕೊಲೆಸ್ಟ್ರಾಲ್ ತೆಗೀದ ಇಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಕರುಳಿನ ಸಮಸ್ಯೆಗೆ ಸಹ ಉಪಯೋಗ. ಮಲಬದ್ಧತೆ, ಹೈ ಕ್ಲಾಸ್ ಮಲಬದ್ಧತೆಗೆ ಗಾಯಗಳನ್ನು ವಾಸ ಮಾಡುವ ಗುಣ ಸಹ ಎಲೆಗಿತ್ತು. ರಕ್ತದ ಒತ್ತಡ ಬಿ ಪಿ ಸಹ ಕಡಿಮೆ ಮಾಡುತ್ತೆ. ಖಿನ್ನತೆ ಸಹ ಸರಿ ಮಾಡುತ್ತಂತೆ. ಮಧುಮೇಹಗಳಿಗೆ ಮತ್ತು ಒಳ್ಳೆಯದು. ಈಗಂತೂ ಇದೆಲ್ಲ ಹಿಂದಿನ ಕಾಲದಲ್ಲೇ ಕಂಡುಹಿಡ್ಕೊಂಡರು ಫ್ರೆಂಡ್ಸ್. ಈ ಹೊಸದಾಗಿ ಕ್ಯಾನ್ಸರ್ ಕಣಗಳನ್ನು ಸಹ ಕೊಲ್ಲುತ್ತಂತೆ ಇದು. ಸ್ತನ ಕ್ಯಾನ್ಸರ್ಗೆಲ್ಲ ಸಹ ಉತ್ತಮವಾದ ಚಿಕಿತ್ಸೆ ಅಂತ ಇದು. ಮತ್ತು ಮುಟ್ಟಿನ ದೋಷ, ಈಗಂತೂ ಹುಡುಗಿಯರಿಗೆಲ್ಲ ಮುಟ್ಟು ಹೊಟ್ಟೆ ನೋವೆಲ್ಲ ಯಾರು ಕಂಡ್ರು ಹಾಗೆ ಈಗಿನ ಹುಡುಗಿಯರಿಗೆ. ಆ ಟೈಮಲ್ಲಿ ಇದೇ ದೋಸೆ ಮಾಡ್ಕೊಂಡು ಅಥವಾ ಕಡುಬು ಮಾಡ್ಕೊಂಡು ತಿಂದರೆ ಖಂಡಿತ ಕಡಿಮೆ ಆಗುತ್ತೆ. ಮತ್ತೊಂದು ಹೊಸದಾಗಿ ತಿಳಿದ ವಿಷಯ ಅಂತ ಅಂದರೆ, ನನಗೆ ಒಂದು ಹುಡುಗಿ ಹೇಳಿತ್ತು, ಅವರ ಕ್ಲಾಸಲ್ಲಿ ತುಂಬ ಜನರಿಗೆ ವೈಟ್ ಡಿಸ್ಚಾರ್ಜ್ ಇತ್ತಂತೆ. ಕಡೆಗೆ ಹಳ್ಳಿ ಮದ್ದಂದರೆ ಇದೇ ಅಂತೆ ಅವರಿಗೆ, ಇದರ ದೋಸೆ ತಿನ್ನೋದು ಅಥವಾ ಕಡುಬು ತಿನ್ನೋದು. ಆ ಟೈಮಲ್ಲಿ ಅದು ಆದಾಗ ಇದನ್ನೇ ಹೆಚ್ಚೆಚ್ಚು ವಾರದಲ್ಲಿ ಒಂದು 2-3 ದಿವಸ ತಿಂದರೆ ಇನ್ನು ಔಷಧಿಯೇ ಬೇಡ ಅಂತ. ಅದು ನನಗೆ 1-3 ಜನ ಹೇಳಿದ್ದಾರೆ. ಮತ್ತು ಹಳೆ ಒಂದು ಅಜ್ಜಿ ಸಹ ಹೇಳಿತ್ತು ಫ್ರೆಂಡ್ಸ್ ನಮಗೆಲ್ಲ. ಮತ್ತು ಮುಂದೆಲ್ಲ ಎಲ್ಲಿ ಮುಂದೆ ಹಿಂದಿನ ಕಾಲದಲ್ಲೆಲ್ಲ ನಮಗೆ ಒಂದು ಬೆನ್ನು ನೋವಾದರೆ ಸಹ ಇದನ್ನೇ ಮಾಡಿಕೊಂಡು ತಿನ್ನೋದು ನಾವು. ಹಂಗೆ ಇಷ್ಟೆಲ್ಲ ಉಪಯೋಗ ಇರುವಾಗ ಈ ಪೇಟೆ ಬದಿ ಅಂತ ಇಲ್ಲವೇ ಇಲ್ಲ ಈಗ. ಈ ಹಳ್ಳಿ ಬದಿ ಈಗ ಸಹ ಇವತ್ತಿಗೂ ಸಹ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಎಂಥ ತಿಂಡಿ ಕೇಳಿದ್ರೆ ದಾಸವಾಳ ಎಲ್ಲದು ಕಡುಬಮ್ಮ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ನಾನು ಇಷ್ಟು ಉಪಯೋಗ ಆದ್ದನ್ನು ಪೇಟೆ ಬದಿ ಅಂತೂ ಎಲ್ಲರ ಹತ್ರ ದಾಸವಾಳ ಗಿಡ ಇರ್ತದೆ. ಹಾಗೆ ಅದರ ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಲಾಯ್ಕ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈ ಸೊಪ್ಪು ಇದನ್ನು ಮತ್ತೆ ಅಕ್ಕಿ, ಕಾಯಿ ಹಾಕೋಕೆ ಇಲ್ಲ. ಕಾಯಿ ಹಾಕಿದ್ರೆ ಒಂಥರ ಕೌಂಟ್ ಬರ್ತದೆ, ಕಾಯಿ ಹಾಕಲೇಬಾರ್ದು. ಇದನ್ನು ಅರ್ದು ಆಗಕ್ಕಾಗಿ ಸಹ ದೋಸೆ ಮಾಡ್ಬೋದು. ನಮಗೆ ಮರುದಿವಸಕ್ಕೆ ಸ್ವಲ್ಪ ಹುಳಿ ಬಂದರೆ ಸೇಮ್ ಉದ್ದಿನ ದೋಸೆ ಥರವೇ ಆಗ್ತದೆ ಫ್ರೆಂಡ್ಸ್. ಉಬ್ಬಿ ಒಳ್ಳೆ ಬ್ರೆಡ್ ಥರ ಆಗ್ತದೆ. ಬೆಳಿಗ್ಗೆ ಹುಳಿ ಬರ್ಸಿ ಮಾಡ್ಬೋದು, ಆಗಕ್ಕಾಗಿ ಸಹ ಮಾಡ್ಬೋದು. ಈಗ ಇದನ್ನೀಗ ನಾನು ಅರ್ದು ತೋರಿಸ್ತೇನೆ. ಆಗ್ತಾ ಇದ್ದೆ ಈಗ ಒಂಚೂರು ಉಪ್ಪು ಹಾಕೊಳುವ ಬೇಕಾದಷ್ಟು. ಹಿಟ್ಟು ರೆಡಿಯಾಗಿದೆ. ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬ ಹಿಟ್ಟನ್ನು. ದೋಸೆ ಹೊಯ್ದುಕಂಬ ಈಗ ಎಂತ ಐತೆ ಹೇಳಿ. ಬಿಸಿ ಆಯಿತು ದೋಸೆ ಹೊಯ್ಕೊಂಬ. ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ಆಗಿದೆ ದೋಸೆ. ಆಗಕ್ಕಾಗೆ ಸಹ ಹೊಯ್ಬೋದು. ನಿಮಗೆ ಮರುದಿವಸ ಹೊಯ್ದಾರೆ ಉದ್ದಿನ ದೋಸೆ ಥರವೇ ಒಳ್ಳೆ ಬ್ರೆಡ್ ಥರ ಕಣ್ಣು ಕಣ್ಣು ಬಿದ್ದು ಹಾಗೆ ಸಹ ಆಗ್ತದೆ. ಹಾಗೆ ಸಹ ಮಾಡ್ಬೋದು. ಆಂಧ್ರ ಪೆಸರೆಟ್ಟು ಥರವೇ ಇತ್ತು. ವಾರಕ್ಕೊಂದ್ಸಲ ಆದ್ರೆ ನಾವು ಇಟ್ಕೊಂಡು ಬಿಟ್ರೆ ಈ ಮುಟ್ಟಿನ ದೋಷಗಳೆಲ್ಲ ಒಳ್ಳೆದಾದ್ರೆ ಈಗ ಎಲ್ಲಿ ನೋಡಿದ್ರೆ ಅದರದ್ರೆ ಪ್ರಾಬ್ಲಮ್. ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಒಳಗೆ ಒಂದು ದಿವಸ ಫುಲ್ ಮನೆಯಲ್ಲೇ ಮಕ್ಕಳು. ಅವ್ರಿಗೆಲ್ಲ ಆ ಟೈಮಲ್ಲಿ ಇದೇ ದೋಸೆ ಮಾಡಿ ಹಾಕಿದ್ರೆ ಸ್ವಲ್ಪ ಬರೋ ತಿಂಗಳಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಅದೊಂಚೂರೆಲ್ಲ ಎಕ್ಸ್ಪೆರಿಮೆಂಟ್ ಮಕ್ಕಳಿದ್ದವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಒಂದ್ಸಲ. ಈ ದೋಸೆ ಆಗಿದೆ, ಹೈ ಕ್ಲಾಸ್ ಆಗಿದೆ. ಈ ಹಳ್ಳಿ ಬದಿಯೆಲ್ಲ ಹೆಚ್ಚಿನವರೆಲ್ಲ ಕಡುಬು ದೋಸೆ ಮಾಡೇ ಮಾಡ್ತಾರೆ. ಬೆನ್ನು ಸಹ ಒಳ್ಳೇದಂತೆ. ಹಾಗಾಗಿ ನೋಡಿ ಎಲ್ಲರ ಮನೇಲಿ ಈಗಂತೂ ದಾಸವಾಳ ಗಿಡ. ನಾನಿದು ಕೆಂಪು ದಾಸವಾಳ ಎಲೆದು ಮಾಡಿದ್ದು. ಬಿಳಿ ದಾಸವಾಳದೆಲ್ಲ ಸಹ ಎಲ್ಲ ಪ್ರಯೋಜನಗಳು ಒಂದೇ ಫ್ರೆಂಡ್ಸ್. ಬಿಳಿ ಒಳ್ಳೇದೇಳ ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಮತ್ತು ವೈಟ್ ಡಿಸ್ಚಾರ್ಜ್ ಎಲ್ಲ ಕೆಲವರಿಗೆ ಆಗ್ತದಲ್ಲ, ಅದಕ್ಕಂತೂ ತುಂಬ ಒಳ್ಳೇದಂತೆ ಫ್ರೆಂಡ್ಸ್. ಇಷ್ಟು ಪ್ರಯೋಜನ ಇರುವಾಗ ನಾವು ವಾರಕ್ಕೊಂದ್ಸಲಂತೂ ಹೇಗೂ ತಿನ್ಬೋದು ಇದನ್ನು. ಹೇಗೋ ದಿವಸ ಏನು ಮಾಡ್ದು ತಿಂಡಿ ಎಣಿಸುವಾಗ ಆರಾಮ್ಸೆ ನಮ್ಮನೆ ಹಿತ್ತಲಲ್ಲೇ ಇರುವ ಸೊಪ್ಪು ತಂದು ಪಟ್ಟ ಮಾಡಿಬಿಡ್ಬೋದು ಒಂದು ನಿಮಿಷಲ್ಲಿ. ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಈ ದೋಸೆಗೊಂದು ಕಾಯಿ ಚಟ್ನಿ ಹಾಕಿ ನೋಡಿ. ಹೀಗೆ ತಿಂದರೆ ಅಂತೂ ಹೈ ಕ್ಲಾಸ್ ಆಗ್ತದೆ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.